ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಸೂಪರ್ ಆ್ಯಂಡ್ ಟೇಸ್ಟಿ ಆಗಿರೋ ಚಿಕನ್ ಸುಕ್ಕಾದ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಒಂದು ಸಲ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಬನ್ನಿ, ಹೇಗೆ ಮಾಡೋದಂತ ನೋಡುವ. ನಾನು ಚಿಕನ್ ಸುಕ್ಕ ಮಾಡಲಿಕ್ಕೆ 1.5 ಕೆಜಿ ಚಿಕನನ್ನು ತಗೊಂಡಿದ್ದೇನೆ. ಫಸ್ಟ್ ಮಸಾಲೆಯನ್ನು ಹುರಿಲಿಕ್ಕಿದೆ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ. ಇದಕ್ಕೆ 1/4 ಸ್ಪೂನಷ್ಟು ಮೆಂತೆ, ಹಾಗೆ 1/4 ಸ್ಪೂನಷ್ಟು ಕಾಳುಮೆಣಸು, ಹಾಗೆ 1 ಸ್ಪೂನ್ ಸೋಂಪು, ಹಾಗೆ 3 ಸ್ಪೂನ್ ಧನಿಯಾ ಕಾಳು, ಹಾಗೆ 3-4 ಪೀಸ್ ಚಕ್ಕೆ, 7 ಲವಂಗ. ಇಷ್ಟನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಳ್ಳೆ ಘಮ ಬರೋ ತನಕ ಫ್ರೈ ಮಾಡಿಕೊಳ್ಳಿ. ಚಿಕನ್ ಸುಕ್ಕನ ಬೇರೆ ಬೇರೆ ಟೈಪ್ನಲ್ಲಿ ಮಾಡ್ತಾರೆ. ನಾನಿವತ್ತು ಪುಡಿ ಹಾಕಿ ಮಾಡ್ತಾ ಇದ್ದೇನೆ. ಇವಾಗ 1 ಮುಷ್ಟಿ ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೇನೆ. ಇದೊಂದು 15-20 ಮೆಣಸು ಇದೆ. ನೀವು ಮೆಣಸನ್ನು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಒಳ್ಳೆ ರೀತಿಯಲ್ಲಿ ಇದನ್ನು ರೋಸ್ಟ್ ಮಾಡಿ ಪುಡಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಇವಾಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೇನೆ. ಕೆಲವರು ಕಡೆದು ಮಸಾಲ ಹಾಕಿ ಕೂಡ ಸುಕ್ಕನ್ನು ಮಾಡ್ತಾರೆ. ನಾನು ಆಲ್ರೆಡಿ ಮಾಡಿದ್ದೇನೆ, ಚಾನಲಲ್ಲಿ ನೀವು ಚೆಕ್ ಮಾಡಿ. ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇನ್ನು ಇದು ತಣ್ಣಗಾಗಲಿ. ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ನೀರು ಎಲ್ಲ ಹಾಕಲಿಕ್ಕೆ ಇಲ್ಲ. ಇವಾಗ ಒಂದು ಬಣಲೆಗೆ ಸ್ವಲ್ಪ ಎಣ್ಣೆ, ಹಾಗೆ ಸ್ವಲ್ಪ ತುಪ್ಪ, ಎರಡನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ತುಪ್ಪ ಇಲ್ಲಾಂದರೆ ಖಾಲಿ ಎಣ್ಣೆ ಕೂಡ ಹಾಕಿ ಮಾಡ್ಕೋಬೋದು. ಇವಾಗ ಇದಕ್ಕೆ 1/4 ಸ್ಪೂನಷ್ಟು ಸಾಸಿವೆ, ಹಾಗೆ 6 ಎಸಳು ಜಜ್ಜಿದ ಬೆಳ್ಳುಳ್ಳಿ, ಹಾಗೆ 2 ಎಸಳು ಕರಿಬೇವು, ಹಾಗೆ 2 ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಫ್ರೈ ಆಗಿದೆ. ಇದಕ್ಕೆ 2 ಟೊಮೆಟೊನ ಹಾಕ್ತಾ ಇದ್ದೇನೆ. ಇದನ್ನು ಸಹ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಫ್ರೈ ಆಗಿದೆ. ಇವಾಗ ಚಿಕನನ್ನು ಹಾಕ್ಕೊಳ್ಳೋಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಬೇಯಲಿಕ್ಕಿಡ್ತಾ ಇದ್ದೇನೆ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಯೂಟ್ಯೂಬ್ನಲ್ಲಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಮಸಾಲನ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ, ಹಾಗೆ 1/4 ಕಾಯಿಯ ತುರಿಯನ್ನು 1 ರೌಂಡ್ ಮಿಕ್ಸಿಯಲ್ಲಿ ಪಲ್ಸ್ ಮಾಡ್ತಾ ಇದ್ದೇನೆ. ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಪುಡಿ ಮಾಡಿದ ಮಸಾಲನ್ನು ಹಾಕ್ಕೊಳ್ಳೋಣ, ಹಾಗೆ ಸ್ವಲ್ಪ ಜಾರಿಗೆ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲದಲ್ಲಿ ಚಿಕನನ್ನು ಪುನಃ 5-10 ನಿಮಿಷ ಬೇಯಿಸ್ಕೊಳ್ಳಿ. ಹೀಗೆ ಬೇಯಿಸುವುದರಿಂದ ಚಿಕನ್ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಇವಾಗ 10 ನಿಮಿಷ ಆಗಿದೆ. ಪಲ್ಸ್ ಮಾಡಿದ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಬೇಕಾದರೆ ನೀವು ಕಾಯಿ ತುರಿಯನ್ನು ರೋಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಮಿಕ್ಸ್ ಮಾಡಿಕೊಳ್ಳಿ. ನಿಮಗೆ ತುಂಬ ಡ್ರೈ ಬೇಕಾದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಅನ್ನದ ಜೊತೆ, ದೋಸೆ ಜೊತೆ ತಿನ್ನಲಿಕ್ಕೆ ಸೂಪರ್ ಆಗಿರುತ್ತೆ. ನಾನು ಗಸಿ ರೀತಿ ಇಡ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡಿಕೊಳ್ಳಿ. ಕೊನೆಗೆ 1/4 ಲಿಂಬೆ ರಸನ ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಸೂಪರ್ ಆಗಿರೋ ಚಿಕನ್ ಸುಕ್ಕ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಂಡಿದೆ. ಒಳಗೂ ಸಹ ಚೆನ್ನಾಗಿ ಬೆಂದಿದೆ. ಖಂಡಿತ ಇದನ್ನು ಒಮ್ಮೆ ಟ್ರೈ ಮಾಡಿ. ಇದು ಇವತ್ತಿನ ರೆಸಿಪಿ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.